ಆಗಿದೆ. ಅರ್ಚಕ ಪ್ರಹ್ಲಾದ್ ಅವರ ಒಂದು ನೇತೃತ್ವದಲ್ಲಿ ಅಭಿಮನ್ಯು ಲಕ್ಷ್ಮಿ ವರಲಕ್ಷ್ಮಿ ಆನೆಗೆ ಸಾಂಕೇತಿಕ ಪೂಜೆಯ ನಂತರ ಇಲ್ಲಿರುವಂತಹ ಅಂದ್ರೆ ಬಹಳ ಒಂದು 750 ಕೆಜಿ ತೂಕದ ಅಂಬಾರಿಯನ್ನು ಒತ್ತೆ ಗುರುವಾರ್ಥ ಅಂತನಾಥ್ಯು ಪಕ್ಷಿ ಶಿಲ್ಯ ಮೃತ್ಯುಂಜಯ ಭಗವಾನ ಬೈತಕ್ಕೆ ಎಲ್ಲ ಕಡೆ ಕುರಿ ಬತ್ತು ಬರ್ತೀನ ಅವನ್ನ ಕುರಿಗೆ ಬೆಳಿಗ್ಗೆ ಮಾತಾಡ್ತಾರೆ ಹೊತ್ತು ಸಾಗುವಂತಹ ಅಭಿಮಾನಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು. ಜೊತೆಗೆ ಲಕ್ಷಾಂತರ ಜನರು ಕೂಡ ಈ ಒಂದು ಹೆಬ್ಬಾರಿ ಒಂದು ಸ್ವಲ್ಪ ಕೂಡ ಚಿಕಿತ್ಸೆಗಳ ಮಾಡಿಕೊಳ್ಳುತ್ತೆ. ಇವತ್ತಿನಿಂದ ಎರಡನೇ ಹಂತದ ತಾಲೂಕು ಪ್ರಶ್ನೆ ಮಾಡಿಕೊಂಡು ಮೊದಲಿಗೆ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೀತಾ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅರಮನೆ ಆವರಣದಲ್ಲಿ ತಾನು ಗೂಡನ್ನು ಬಿಟ್ಟಿರ್ತಕ್ಕಂಥ ಗಜಪಡೆಗೆ ಎರಡನೇ ಹಂತದ ತಾಲೀಮು ನಡೀತಾ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನು ಗಜಪಡೆಗೆ ಈಗ ಏನು ಮರಳಿನ ಮೂಟೆ ಏನಂದ್ರೆ ಭಾರವನ್ನು ಹೊರುವಂಥ ತಾಲೀಮಿಗೆ ಬಾಗಿಲಾಗಿರ್ತಕ್ಕಂಥದ್ದು. ಈಗ ನಾವು ನೋಡ್ಬೋದು ಕ್ಯಾಪ್ಟನ್ ಅಭಿಮನ್ಯುಗಿದ್ರಿ ಈಗ ಅದು ಮಾತಾಡಂಗಿಲ್ಲ ಬಿಡಿ. ಬರೋದು ಮಾತ್ರ ಟರ್ನಿಂಗ್ ತಗೊಂಡು ಇಲ್ಲಿಂದೆಲ್ಲ ಬರೋದೇ ಬರೋದು.
ಒಂದು ಕೊಪ್ಪಳ ಕಟ್ಟಿ ಮೊಬೈಲ್ ಫೋನ್ ಫೋನು ಒಂದೇ ಒಂದು ಹೇಳಿ ಯಾರ್ದು ಗೌರವ್ ಕಾಲ್ ಮಾಡ್ಕೊಳ್ಳಿ ಎಲ್ಲಿರ್ತೀವಿ ಲೊಕೇಶನ್ ಮೂವ್ಮೆಂಟ್ ಆಗ್ತಾ ಇರ್ತೀವಿ ಅಲ್ಲಿ ಬಂದ್ಬಿಡಿ ಅಲ್ಲೇ ಮಾಡಿದ್ರಾಯ್ತು ಏನು ಈ ದಿನ ನಾವು ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಹಬ್ಬ ದಸರಾಗೇನು ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ ವೇಟ್ ತಾಲೀಮು ಏನಂತಂದರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮಿನಾ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ದರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kgವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ ಇವತ್ತು ಅಭಿಮನ್ಯು ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರು ಆನೆಗಳ ಇದು ಏನೋ ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಭಿಮನ್ಯು ಅದಕ್ಕೆ ನಾವು 50% ಆಫ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ 50% ವೇಟನ್ನು ನಾವು ಹಾಕ್ತಾ ಇದ್ದೀವಿ ಕಂಬ ಇರುತ್ತೆ ಗಾದಿ ಇರುತ್ತೆ ಮತ್ತು ಚಾರ್ಜಮ್ ಇರುತ್ತೆ ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಇವೆಲ್ಲ ಸೇರಿಬಿಟ್ಟು ಇವೆಲ್ಲ ಸೇರಿ ನಮಗೆ 500-520 kg ವೇಟ್ ಬರುತ್ತೆ ಈ ಇದನ್ನು ನಾವಿವತ್ತು ಪ್ರಾಕ್ಟೀಸನ್ನು ಶುರು ಮಾಡಿದ್ದೀವಿ ಸರ್ ಆನೆಗಳ ಹೆಲ್ತ್ ಎಲ್ಲ ಹೇಗಿದೆ ಸರ್ ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ ಯಾವುದೂ ಕೂಡ ತೊಂದರೆ ಇಲ್ಲ ಹಾಗಾಗಿ ಆಗ ಈಗ ಅಭಿಮನ್ಯು ಮೇನು ನಮಗೆ ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು ಅಭಿಮನ್ಯು ಕೂಡ ತುಂಬ ಹೆಲ್ದಿ ಆಗಿದ್ದಾನೆ ಕಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ ಯಾಕಂದರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು ಸೊ ಈಗ ಈಸ್ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ತೊಂದರೆ ಇಲ್ಲ ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ ಅದಕ್ಕೆ